ಮುಂದೆ ಜೊತೆ ಬೇಕು ಅಂತ ಭಾವನೆ ತುಂಬಿಸಬೇಕು. ಅದಕ್ಕೆ ಹೇಳ್ತಾ ಇದ್ರೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡೋದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಅಂತ. ಸೊ ಓಕೆ, ಈಗೆಲ್ಲ ಒಂದು ಕೋರ್ಟ್ ಅಲ್ಲಿ ಒಂದು ಕೇಸ್ ಇದೆ, ನಿಮ್ಮ ಮೇಲೆ ಒಂದು ಕೇಸ್ ಇದೆ, ನೀವೇನೋ ತಪ್ಪು ಮಾಡ್ಬಿಟ್ಟಿದ್ರಾ, ನೀವು ಲಾಯರ್ ಹತ್ರ ಹೋಗಿ ಹೇಳ್ತೀರಾ, ಲಾಯರ್ ಹತ್ರ ಏನ್ ಮಾಡ್ತಾರೆ, ಲಾಯರ್ ನಿಮ್ಮ ಪರಿಸ್ಥಿತಿ ನೋಡ್ತಾರೆ, ಆಯ್ತಪ್ಪ ಈ ತರ ತಪ್ಪಾಗಿದೆ, ನಾನು ಇದನ್ನ ಬಿಡು ನೋಡ್ಕೊಳ್ತೀನಿ ಅಂತ ಏನ್ ಮಾಡ್ತಾರೆ, ಕೋರ್ಟ್ ಅಲ್ಲಿ ಕೇಸ್ ವಾದಾಡಕ್ಕೆ ಮುಂದೆ ಬರ್ತಾರೆ. ಈಗ ನೀವು ಹೋಗಿ ನಿಂತ್ಕೊಂಡಿದ್ದೀರಾ, ನಾವು ನಿಂತ್ಕೊಂಡಿದ್ವಿ ಕೋರ್ಟ್ ಅಲ್ಲಿ, ಲಾಯರ್ ಕೇಳ್ತಾ ಇದ್ದಾರೆ, ಏನಂತ ಕೇಳ್ತಾ ಇದ್ದಾರೆ, ಜಡ್ಜ್ ಮುಂದೆ ಮಾತಾಡ್ತಾರೆ, ಸರ್ ಈ ತರ ಆಗಿದೆ, ಪಾಪ ಅವರು ಈ ತರ ಮಿಸ್ಟೇಕ್ ಅಲ್ಲಿ ಈ ತರ ಆಗಿದೆ, ಇನ್ನೆಂದೂ ಆಗಲ್ಲ, ಇದು ಬೇಕಂತ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿದೆ ಅಂತ ಏನ್ ಮಾಡ್ತಾರೆ ಮಾತಾಡ್ತಾರೆ. ಇವಾಗ ಜಡ್ಜ್ ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲ ಇದಕ್ಕೆ ಸಾಕಷ್ಟು ಆಧಾರಗಳು ಬೇಕು, ಪುರಾವೆಗಳು ಬೇಕು ಅಂತ ಕೇಳ್ತಾರೆ. ಈಗ ಏನ್ ಮಾಡ್ತಾರೆ ನೆಕ್ಸ್ಟ್, ಆಯ್ತು ಮುಂದೂಡಲ್ಲ ಆಗಿದೆ, ನೆಕ್ಸ್ಟ್ ಕೋರ್ಟ್ ಅಲ್ಲಿ ಮೀಟ್ ಮಾಡೋಣ ಅಂತ ಇದು ಮಾಡ್ತಾರೆ. ಈಗ ನೆಕ್ಸ್ಟ್ ಸೆಷನ್ ಬರುತ್ತೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಮ್ಮ ಲಾಯರ್ ಏನ್ ಮಾಡಿದ್ರೆ, ನಮಗೆ ನಮಗೋಸ್ಕರ ಬಿಡಿ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಎವಿಡೆನ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಅವ್ರಿಗೆ ಏನೋ ರೋಗ ಬಂದು ಸತ್ತೋಗ್ಬಿಟ್ರಪ್ಪ, ಏನ್ ಮಾಡೋದು, ಏನ್ ನಮ್ಮ ಕತೆ ಏನು ಮತ್ತೆ? ಈಗ ಇನ್ನೊಬ್ಬ ಲಾಯರ್ ಹಿಡಿಬೇಕು, ಆ ಲಾಯರ್ ಇವ್ರು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂತ ನಮ್ಮ ಪರಿಸ್ಥಿತಿ ಅಂತ ಯಾರಿಗೂ ಗೊತ್ತು, ಕರೆಕ್ಟ್ ಅಲ್ವಾ? ನಮ್ಗೆ ಏನಾದ್ರೂ ಈ ತರ ಇದ್ಬಿಟ್ಟಿದ್ರೆ ನಮ್ಮ ಕತೆ ಏನಾಗ್ತಿತ್ತು? ಹಾ, ನಮ್ಗೋಸ್ಕರ ಅವರು ವಿಜ್ಞಾಪನ ಮಾಡಿ ನಮ್ಗೆ ಅಲ್ಲಿಂದ ಬಿಡುಗಡೆ ಮಾಡಿಕೊಡುವಂತ ಒಂದು ಸನ್ನಿವೇಶ ಸ್ವಲ್ಪ ದೀರ್ಘಕಾಲಾವಧಿ ಆಗಿದ್ದಾಗ, ಅದರಲ್ಲಿ ಅವ್ರಿಗೆ ಮತ್ತೆ ಅವ್ರು ಇಲ್ಲದೆ ಹೋದಾಗ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಅದಕ್ಕೆ ಏನಂತಿದ್ರೆ, ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ, ದೇವರು ಅವನ ಯಾವ ರೀತಿ ಮಾಡಿದಾರೆ ನೋಡಿ, ಕರ್ತನ ದೇಶಕ್ಕೆ ಈ ಸ್ವಾರ್ಥ ಈಗ ಪೂರ್ತಿ ಅವ್ರು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ, ಸಭೆಗೋಸ್ಕರ ಒಂದು ವಿಷಯ ಇಟ್ಕೊಳ್ಳಿ, ಬರೀ ನಾನು 1000 ವರ್ಷ ಮಾತ್ರ ವಿಜ್ಞಾಪನೆ ಮಾಡ್ತೀನಿ, ಉಳಿದಿರಂತ 1000 ವರ್ಷ ಮಾಡಲ್ಲ ಅಂದ್ರೆ ನಮ್ಮ ಕಥೆಲಿ ಏನಾಗ್ತಿತ್ತು? 2000 ವರ್ಷ ಸ್ವಾರ್ಥ ಇದೆ. ಈ ಸ್ವಾರ್ಥ ಯುಗದ ಪೂರ್ತಿ ಏನ್ ಮಾಡ್ತಾರೆ, ಸಭೆಗೋಸ್ಕರ ವಿಜ್ಞಾಪನೆ ಮಾಡೋದಾಗಿ ಬದುಕಿದ್ದಾರೆ, ಕರೆಕ್ಟ್ ಅಲ್ವಾ? ಅದಕ್ಕೆ ನಮ್ಗೆ ಈ ತರ ಒಂದು ಈ ತರ ಈ ಮಾತು ನಮ್ಗೆ ಹೆಂಗಿದೆ ಅಂದ್ರೆ, ಒಂದು ಬಲ ಇದೆ. ಯಾವ ರೀತಿ ಬಲ, ಯಾವ ರೀತಿಯಲ್ಲಿ ಇದು ಬಲವಾಗಿರ್ಬಹುದು? ನೀವು 7ನೇ ಅಧ್ಯಾಯ ನೆಕ್ಸ್ಟ್ ವಾಕ್ಯ ಓದಿ, 26ನೇ ವಾಕ್ಯ. ಇಂಥವನು ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯಕ್ಷವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವ ಅವನು ಆಗಿರುವನು. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ವಿಷಯ ಅರ್ಥ ಮಾಡ್ಕೊಂಡು, ಸೊ ದೇವ್ರ ಮಕ್ಳು ಇಲ್ಲಿ ತುಂಬಾ ಲೆಂತಿ ಒಂದು ಟಾಪಿಕ್ ಇದೆ ಆಕ್ಚುಲಿ, ಅದನ್ನ ಕಟ್ ಶಾರ್ಟ್ ಆಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂತ ನೋಡಿದ್ರೆ, ನಮಗಿರುವಂತ ಒಬ್ಬ ಪ್ರಧಾನ ಯಾಜಕನು ಅಲ್ವಾ, ಯಾವ ರೀತಿಯಲ್ಲಿ ನಮ್ಗೆ ದೇವ್ರು ಕೊಟ್ಟಿದ್ದಾರೆ, ಒಂದ್ ವೇಳೆ ನಾವು ಎದುರು ನೋಡುವಂತ ರೀತಿಯಲ್ಲಿ ಅವ್ರು ಇಲ್ದೇ ಇದ್ದಾಗ ಏನಾಗ್ಬಹುದು ಅಲ್ವಾ? ಈಗ ನಮಗಿರುವಂತ ಪ್ರಧಾನ ಯಾಜಕರ ಬಗ್ಗೆ ಇಷ್ಟೊಂದು ವಿಷಯ ಮಾತಾಡ್ತಾ ಇದ್ರೆ, ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಈ ವಿಷಯ ಎಲ್ಲ ನಮ್ಗೆ ಏನಪ್ಪಾ ಅಂದ್ರೆ, ನಮಗೆ ಅದು ದೊಡ್ಡ ಸ್ಟ್ರೆಂತ್, ದೊಡ್ಡ ಬಲ ಇದ್ದಂಗೆ, ಕರೆಕ್ಟ್ ಅಲ್ವಾ? ವಾಕ್ಯನ ಇನ್ನೊಂದು ಸರಿ ಓದಿ ಅದನ್ನ. ಕರೆಕ್ಟ್ ಅಲ್ವಾ? ಅದನ್ನೇ ನಾವು ನೋಡ್ತೀವಿ ಅಂದ್ರೆ, ಇಂಥವನೇ ನಮಗೆ ಬೇಕಾದಂತ ಮಹಾ ಯಾಜಕನು. ಈ ಮಾತಲ್ಲಿ ಏನಪ್ಪಾ ಇದೆ ಅಂದ್ರೆ, ನೋಡಿ, ಒಂದು ಒಂದು ವ್ಯಕ್ತಿ ಅಂತ ತಗೊಂಡಾಗ ಅಥವಾ ಒಂದು ವ್ಯಕ್ತಿ ಅಂತ ತಗೊಂಡಾಗ, ಆ ವ್ಯಕ್ತಿನ ಪಾಪದಿಂದ ಆತನ ಪರಿಶುದ್ಧದ ಕಡೆಗೆ ತಗೊಂಡೋಗ್ಬೇಕಾದ್ರೆ, ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅನ್ನುವಂತ ಒಂದು ಗುಣಗಳನ್ನ ಬೆಳೆಸ್ಕೊಂಡಿರುವಂತ ಒಂದು ವ್ಯಕ್ತಿ ಇಲ್ಲದೆ ಇದ್ರೆ, ಖಂಡಿತವಾಗ್ಲೂ ಪಾಪದಲ್ಲಿರುವಂತ ಒಂದು ವ್ಯಕ್ತಿನ ಆ ಪರಿಶುದ್ಧತೆ ಕಡೆಗೆ ಏನ್ ಮಾಡಕ್ಕಾಗಲ್ಲ, ಕರ್ಕೊಂಡು ಹೋಗಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಈ ವ್ಯಕ್ತಿ ಹೇಗಿರ್ಬೇಕು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಹಂತಕ್ಕೆ ಬರ್ಬೇಕಾದ್ರೆ ಅದನ್ನು ಸುಮ್ಮನೆ ಆಗ್ಬಿಟ್ರೆ ಅಂದ್ರೆ, ಏನಂತ ಮಾತಿದ್ರೆ ಅಂದ್ರೆ, ಈತನು ಪರಿಶುದ್ಧನು, ಮತ್ತೇನಂತಿದೆ, ನಿಷ್ಕಲಂಕನು. ಬೇರೆ ಏನ್ ಮಾತು ಬರ್ತಾ ಇದೆ ಅಲ್ಲಿ? ಪರಿಶುದ್ಧನು, ನಿಷ್ಕಲಂಕನು, ನಿರ್ದೋಷಿಯು ನಿರ್ದೋಷಿಯು ನಿರ್ದೋಷಿಯು, ನಿರ್ದೋಷಿ. ನಿರ್ದೋಷಿ ನೋಡಿ, ಇದೆಲ್ಲ ನಿಷ್ಕಲಂಕನು ಒಂದೇ ಪದನ, ಒಂದೇ ಮತ ಇಲ್ಲ ಎಲ್ಲ ಬೇರೆ ಬೇರೆ ಅರ್ಥ ಬರುತ್ತಾ? ಬೇರೆ ಬೇರೆ ಬರುತ್ತೆ ಬೇರೆ ಬೇರೆ ಬರ್ತದೆ ಬ್ರದರ್. ಎಲ್ಲ ಬೇರೆ ಬೇರೆ ಬರುತ್ತಲ್ಲ. ಇಂಥವನೇ ನಮಗೆ ಬೇಕಾದ ಮಹಾಯಜ್ಞನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗೆ ಸೇರದೆ ಪ್ರತ್ಯೇಕವಾಗಿರುವ. ಪರಿಶುದ್ಧನು ಅಂದ್ರೆ ಏನು? ಎಲ್ಲರೂ ಶುದ್ಧವಾಗಿರುತ್ತೆ, ಶುದ್ಧ ಎಲ್ಲ ಪರಿಶುದ್ಧ, ಯಾವುದೇ ಪಾಪನು ತಿಳಿಯದಿದ್ದವರು ಪರಿಶುದ್ಧರು. ಸರಿ, ಓಕೆ, ವೆರಿ ಗುಡ್. ನಿರ್ದೋಷಿ ಅಂದ್ರೆ ಏನು?
ಅವರಲ್ಲಿ ಯಾವುದೇ ದೋಷ ಇರೋದಿಲ್ಲ ಬ್ರದರ್. ದೋಷ ಇಲ್ಲ ಅಂತ, ದೋಷ ಇಲ್ಲ. ದೋಷ ದೋಷ ಅಂದ್ರೇನು? ತಪ್ಪದೆ ಅವನದ್ದು ಯಾವ ತಪ್ಪಿಲ್ಲ, ಯಾವುದು ಪಾಪ ಇಲ್ಲ ಅಂತ. ಈ ಅಶುದ್ಧ, ದೋಷ, ಕಲಂಕ, ಪಾಪ, ಇದಕ್ಕೆ ಏನ್ ಡಿಫ್ರೆನ್ಸ್ ಏನ ಇದೆಯಾ? ಇದೆ. ಆಯ್ತ ಬ್ರದರ್. ಅಶುದ್ಧ ಹಾ, ಹೌದು ದೋಷ, ಅಶುದ್ಧ. ಕಲಂಕ, ಪಾಪ, ಇದಕ್ಕೆ ಡಿಫ್ರೆನ್ಸ್ ಇದೆಯಾ? ಏನಿದೆ ಅಶುದ್ಧಗೂ ಮತ್ತೆ ದೋಷಗೂ ಏನಿದೆ ಡಿಫ್ರೆನ್ಸ್? ದೋಷ ಕರ್ತನಾದ ಅಂದ್ರೆ ನಮ್ ಯಾವ ಕರ್ತನಾದ ಯೇಸು ಕ್ರಿಸ್ತನಿಗೆ ಇದನ್ನ ಅಪ್ಲೈ ಮಾಡ್ತಾ ಇದಾರೆ, ನಮ್ ಕರ್ತನಾದ ಯೇಸು ಕ್ರಿಸ್ತನ ಅಪ್ಲೈ ಮಾಡ್ತಾ ಇದಾರೆ ಹೌದು. ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು. ನಾಲ್ಕು ಕೂಡ ನಾಲ್ಕು ವಿಧವಾದ ವಿಷಯನ ಸೂಚಿಸ್ತಾ ಇದೆ. ಯಾವ ಈ ತರ ಇಲ್ಲ ಅಂತ. ಹಾ, ಈ ಪರಿಶುದ್ಧನು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆದಾಮನ ಪಾಪ ಇಲ್ಲ ಅಲ್ವಾ? ಹೌದು ಆದಾಮನಿಂದ ಉಂಟಾದಂತ ಪಾಪ ಇಲ್ಲ, ಯಾಕಂದ್ರೆ ಹುಟ್ಟಬೇಕಾದ್ರೆ ಹೆಂಗ್ ಹುಟ್ಟಿದ್ದಾರೆ ಅವರು? ಪವಿತ್ರ ಆತ್ಮ ಆದಾಮನ ಪಾಪದಲ್ಲಿ ಉಂಡಿಲ್ಲ, ಯಾಕಂದ್ರೆ ಪವಿತ್ರಾತ್ಮ ಬಲಿತ ಹುಟ್ಟಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀ ಎಕ್ಸಿಸ್ಟ್. ಪ್ರೀ ಎಕ್ಸಿಸ್ಟ್ ಅಂದ್ರೆ ಏನರ್ಥ? ನಾವೆಲ್ಲ ಹುಟ್ಟಾಗಿ ತಾಯಿ ಹೊಟ್ಟದು ಹುಟ್ಟದೆ ನಮ್ದು ಆರಂಭ. ಕರ್ತನಾದ ಯೇಸು ಕ್ರಿಸ್ತನ ಭೂಮಿಯಲ್ಲಿ ಮರಿಯಲ ಹೊಟ್ಟೆಗೆ ಹುಟ್ಟಿದ್ದೇನೆ ಅವ್ರ ಆರಂಭ ಅಲ್ಲ. ಅವ್ರ ಆರಂಭ ಎಲ್ಲಿತ್ತು? ಎಲ್ಲಾ ಸೃಷ್ಟಿಗೆ ಮೊದಲು ಅವ್ರ ಆರಂಭ ಇತ್ತು, ಕರೆಕ್ಟ್ ಅಲ್ವಾ? ಹೌದು. ಇಲ್ಲಿ ಏನ್ ಮಾಡ್ತಿದ್ರೆ, ಒಂದು ಶರೀರವನ್ನ ದೇಹ ಏನ್ ಮಾಡಿ ತನಗೆ ಸಿದ್ಧ ಮಾಡಿದ್ದಾರೆ. ಹಾಗೆ ಹುಟ್ಟಬೇಕಾದ್ರೆ ಅವ್ರು ಏನಾಗ್ಲಿಲ್ಲ ಅಂದ್ರೆ, ಹಾಗೆ ಹುಟ್ಟವರು ಆದಾಮನ ಒಂದು ಇದ್ರಲ್ಲಿ ಬರ್ಲಿಲ್ಲ, ಅದರಿಂದ ಏನಿಲ್ಲ ಅವ್ರ ಮೇಲೆ ಪಾಪ ಇಲ್ಲ, ಅಂದ್ರೆ ಆ ಒಂದು ಅಶುದ್ಧತ್ವ ಅವ್ರ ಮೇಲೆ ಇಲ್ಲ ಅಲ್ವಾ? ಹೌದು. ಪರಿಶುದ್ಧರಾಗಿದ್ದಾರೆ. ಸೆಕೆಂಡ್ ಆಗಿ ನಿರ್ದೋಷಿ. ನಿರ್ದೋಷಿ ಅಂದ್ರೆ ಗೊತ್ತಾ? ನಿರ್ದೋಷಿ ಅನ್ನೋದು ಯಾವಾಗ್ಲೂ ಯಾವ ಒಂದು ಅರ್ಥಕ್ಕೆ ಬರುತ್ತೆ ಅಂದ್ರೆ, ಒಂದು ವ್ಯಕ್ತಿನ ಟೆಸ್ಟ್ ಮಾಡಿ ನೋಡಿದ ಮೇಲೆ ಆ ಪದ ಅವ್ರಿಗೆ ಅನ್ವಯವಾಗುತ್ತೆ. ಹೌದು. ಕೆಟ್ಟವರ ನೋಡೋಣ, ದೋಷಿನ ನಿರ್ದೋಷ ಅಂತ. ಹಾಗಾದ್ರೆ ಏನ್ ಮಾಡಿದಾರೆ? ಹುಟ್ಟಿದ ಮೇಲೆ ಪರಿಶುದ್ಧರಾಗೇ ಇದಾರೆ, ಹಾಗಂತಾನೆ ಅವ್ರು ಪರಿಶುದ್ಧ ಅಂತ ಇಷ್ಟ ಪಡಲ್ಲ. ಅವರು ದೋಷಿನ ನಿರ್ದೋಷಿನ ಅಂತ ಚೆಕ್ ಮಾಡ್ಬೇಕು. ಹೆಂಗ್ ಚೆಕ್ ಮಾಡೋದು? ದೇವ್ರ ಅವ್ರಿಗೆ ಧರ್ಮಶಾಸ್ತ್ರ ಅವರಿಗೆ. ಕರೆಕ್ಟ್, ಧರ್ಮಶಾಸ್ತ್ರ ಇತ್ತು ಅವ್ರಿಗೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಧರ್ಮಶಾಸ್ತ್ರ ಇತ್ತು. ಯಾವ ರೀತಿ ಅಂದ್ರೆ, ಆದಾಮ ಹುಟ್ಟಿದಾಗ ಹೇಗೆ ದೇವರು ಒಳ್ಳೇದು ಕೆಟ್ಟದ್ ಮರವನ್ನ ತಿನ್ಬಾರ ಅಂತ ಒಂದು ಆಜ್ಞೆ ಕೊಟ್ರು, ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದಾಗಲೂ ಕೂಡ ಏನಿತ್ತು ಅವ್ರತನಿಗೆ? ಆದ್ರೆ ನಮಗೊಂದು ಧರ್ಮಶಾಸ್ತ್ರ. ಆಜ್ಞೆ ಇತ್ತು. ಏನಪ್ಪಾ ಆಜ್ಞೆ ಅಂದ್ರೆ, ಧರ್ಮಶಾಸ್ತ್ರ ಹೊರಡಿದ್ರು. ಹೌದ್ರಿ. ಧರ್ಮಶಾಸ್ತ್ರ ಆದ್ಮೇಲೆ ಎಲ್ಲ ಕಾಲಕ್ಕೂ ಅವ್ರು ಕೈಗೊಳ್ಬೇಕಾಗುತ್ತೆ. ಧರ್ಮಶಾಸ್ತ್ರದ ಆಜ್ಞೆ ಏನು ನಮ್ಗೆ ಗೊತ್ತಿದೆ, 10 ಆಜ್ಞೆಗಳು, ಅದನ್ನ 2 ಆಜ್ಞೆಗಳು ದೇವ್ರು ಕೊಟ್ಟಿದ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತ ಒಂದು ಆಚರಣೆ ವಿಚಾರಣೆಗಳು, ಯಾವ ಬಟ್ಟೆ ಆಗ್ಬೇಕು, ಯಾವ ಆಹಾರ ತಿನ್ಬೇಕು, ಶವವನ್ನು ಮುಟ್ಟಿದ್ರೆ ಏನ್ ಮಾಡ್ಬೇಕು, ಮತ್ತೆ ಪಸ್ಕವನ್ನ ಹೇಗೆ ಆಚರಣೆ ಮಾಡ್ಬೇಕು, ಎಲ್ಲ ಕೂಡ ಇದೆ, ಇದಿವಿದೆ ನಮ್ಗೆ. ಅದು ಯಾವ್ದು ಕೂಡ ಏನ್ ಮಾಡಂಗಿಲ್ಲ, ಬ್ರೇಕ್ ಮಾಡಂಗಿಲ್ಲ. ಇಲ್ಲ ಇದನ್ನೆಲ್ಲವನ್ನು ಕೂಡ ಅವ್ರು ಬ್ರೇಕ್ ಮಾಡ್ದೇ ಇದ್ರ? ಇಲ್ಲ ರೀ. ಬ್ರೇಕ್ ಮಾಡ್ಬಿಟ್ರಾ? ಬ್ರೇಕ್ ಮಾಡಿದ್ರ ಬ್ರೇಕ್ ಮಾಡಿಲ್ವಾ? ಅಂದ್ರೆ ಅವನ ಮೀರಿದ್ರ ಮೀರಿಲ್ವಾ? ಮೀರಿಲ್ಲ. ಯಾಕಂದ್ರೆ 30 ವಯಸ್ಸವರೆಗೂ ಅವ್ರು ಏನ್ ಮಾಡಿದ್ದಾರೆ, 30 ವಯಸ್ಸವರೆಗೂ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ನಡೆದಿದ್ದಾರೆ. 12 ವಯಸ್ಸಿಗೆ ದೇವರಾಗಿ ಹೋಗ್ತಾರೆ. ದೇವರಾಗಿ ಹೋಗಿ ನಾನು ನನ್ನ ತಂದೆಯ ಒಂದು ಕೆಲಸದಲ್ಲಿ ಇರಬೇಕು ನಿಮ್ಗೆ ಗೊತ್ತಿಲ್ವಾ ಅಂತ ತನ್ನ ಪೇರೆಂಟ್ಸ್ಗೆ ಹೇಳ್ತಾರೆ. ಯಾರಿಗೆ? ಪೇರೆಂಟ್ಸ್ ಅಂದ್ರೆ ಮರಿಯಾಗ ಮತ್ತೆ ಯೋಸಫ್ಗೆ. ಆದ್ರೆ ಆಗ್ಲೇ ಏನ್ ಮಾಡಿಲ್ಲ, ಕಾನ್ಸಿಡ್ರೇಟ್ ಮಾಡಿಲ್ಲ ಅವರು. ಇನ್ನ 18 ವರ್ಷ ವೆಯ್ಟ್ ಮಾಡಿದ್ರು. ಯಾಕೆ ಅಂದ್ರೆ, ನನ್ನ ಕಾಲ ಎಲ್ಲಿ ಬರುತ್ತೆ, ನಾನು ಸಂಪೂರ್ಣವಾಗಿ ನಿರ್ದೋಷಿ ಅಂತ ಯಾವಾಗ ಪ್ರೂವ್ ಆಗ್ತೀನಿ ಅಂದ್ರೆ, ನಾನು 30 ವಯಸ್ಸಿನಲ್ಲಿ ಪ್ರೂವ್ ಆಗ್ತೀನಿ. ಆ 30 ವಯಸ್ಸಿನ ನಾನು ಹೇಗಿರ್ಬೇಕು, ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರ್ಬೇಕು ಅಂತ ಅಧೀನರಾಗಿದ್ರು. ಇದೇನ ಸೂಚಿಸಂದ್ರೆ ನಿಷ್ಕಲಂಕನು, ಅದು ಸಾರಿ ನಿರ್ದೋಷಿ ಅನ್ನ ಸೂಚಿಸುತ್ತೆ ಅಲ್ವಾ? ಈಗ ನೋಡಿ, ಈ ನಿರ್ದೋಷಿ ಅಂದಾಗ ಧರ್ಮಶಾಸ್ತ್ರಿಕ ಅನ್ವಯವಾಗಿ ನಿಷ್ಕಲಂಕ. ಕಲಂಕ ಅನ್ನೋ ವಿಷಯ ಏನ್ ಬರುತ್ತೆ ಅಂದ್ರೆ, ಅದು ಗುಣಗಳಿಗೆ ಸಂಬಂಧಪಟ್ಟ ವಿಷಯ ಬರುತ್ತೆ. ಆ ಗುಣಗಳು ಏನಾದರೂ ಒಂದು ಗುಣಗಳಲ್ಲಿ ಏನಾದ್ರೂ ಒಂದು ವ್ಯತಿರಿಕ್ತವಾದಂತ ಒಂದು ಗುಣಗಳನ್ನ ತೋರಿಸಿದ್ರಾ? ಸೊ ಇದು ಎಲ್ಲಿಂದ ಶುರುವಾಗುತ್ತಂದ್ರೆ, ಆತನ 30 ವಯಸ್ಸಿಂದ ಶುರುವಾಗುತ್ತೆ. ಆ 30 ವಯಸ್ಸಿಂದ ಶುರುವಾಗಿ ಎಲ್ಲಿವರೆಗೂ ಇರುತ್ತಪ್ಪ ಅಂದ್ರೆ, ಇದನ್ನ ಎಲ್ಲಿವರೆಗೂ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಅಂದ್ರೆ, ಶಿಲ್ವೆ ಮರಣದವರೆಗೂ ಅಪ್ಲೈ ಮಾಡ್ಬೋದು. ಏಕೆಂದ್ರೆ ಅಲ್ಲಿ ಏನಾದ್ರೂ ಈ ಜನರು ಕೊಡುವಂತ ಈ ಸಮಸ್ಯೆಗಳಿಂದ, ಇವರಿಗೆ ಜನರಿಂದ ಬರುವಂತ ನಾನಾ ತರಹದ ಕಷ್ಟಗಳಿಂದ, ಇಲ್ಲ ಶೋಧನೆಗಳಿಂದ, ಮನಸ್ಸಲ್ಲಿ ಉಂಟಾಗುವಂತ ಹಲವಾರು ಒಂದು ಕಷ್ಟಗಳಿಂದ ಇವರು ತನ್ನನ್ನ ಕಲಂಕ ಮಾಡ್ಕೊಂಡ್ಬಿಟ್ರಾ ಅಲ್ವಾ? ಇಲ್ಲರಿ. ಕಲಂಕ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಅವಕಾಶ ಇತ್ತಾ ಅಂತ ನೋಡಿದ್ರೆ, ಮಾಡ್ಕೊಂಡ್ರಾ? ಮಾಡ್ಕೊಂಡಿಲ್ಲರಿ. ಮುಖ್ಯವಾಗಿ ಅವರಿಗೆ ಈ ಕಲಂಕ ಮಾಡ್ಕೊಳ್ಳಕ್ಕೆ ಶೋಧನೆಗಳಿತ್ತ ಆ ಟೈಮಲ್ಲಿ? ಇತ್ತರಿ, ಬಹಳ ಇತ್ತರಿ. ಇತ್ತು ಶೋಧನೆ. ಶೋಧನೆ ಐತಲ್ವಾ? ಯಾವ ರೀತಿ ಶೋಧನೆಗಳು ಇತ್ತು ಅವ್ರಿಗೆ ಕಲಂಕ ಮಾಡ್ಕೊಳ್ಳೋದಕ್ಕೆ? ಅವ್ರಿಗೆ ತುಂಬಾ ಶೋಧನೆ ಇತ್ತರಿ. ಅದ್ರಲ್ಲಿ ಏನಾದ್ರೂ ಎಕ್ಸಾಂಪಲ್? ಅವರು 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 ಅವ್ರಿಗೆ ಏನು ತಪ್ಪಿಲ್ಲ, ಅವ್ರ ಮೇಲೆ ತಪ್ಪು ಕೊಡ್ತಿದ್ದಾರ್ರಿ. ಅವ್ರು ಹೊಳಿ ಮಾತಾಡಿಲ್ಲ,
ಹೊಡಿ ಮುಂದನು ಬಯ ಮುಂದನು ಗಡ್ಡ ಕೀಳು ಮುಂದ ಯಾವುದೋ ಒಂದು ಅವರು ಟ್ರಿಕ್ಟ್ ಆಗಲಿಲ್ಲ ರೀ. ಬಹಳ ಬಹಳ ನಾನಾ ತರ ಇರ್ತದೆ ಅವ್ರಿಗೆ. ಅವ್ರ ಬಾಯಿ ಬಿಚ್ಚಿಲ್ಲ ಯಾವ ವಿಷಯದಲ್ಲಿ ಅವ್ರಿಗೆ ಇದ್ ಮಾಡಿದ್ರು. ಯಜ್ಞಕ್ಕೆ ಹೆಂಗ ಮೌನವಾಗಿ ತಾತರ ಸುಮ್ಮನೆ ಇದ್ಬಿಟ್ರು. ಓಕೆ ಗುಡ್, ನಮ್ಗೆ ಗುಡ್, ನೀವು ಹೇಳ್ತಿರೋ ಅದೆಲ್ಲ ಕರೆಕ್ಟ್ ಇದೆ. ಅದಕ್ಕೆ ನಮ್ಗೆ ಒಂದು ವಾಕ್ಯ ಇದೆ. ಏನ್ ವಾಕ್ಯ ಗೊತ್ತಾ? ಆ ವಾಕ್ಯ ಅಂದ್ರೆ ಅಧ್ಯಾಯ ಐಶಯ್ಯ 53ನೇ ಅಧ್ಯಾಯ, ನಿಮ್ಗೆಲ್ಲರೂ ಗೊತ್ತಿರೋಂಥದ್ದು. ಅಲ್ಲಿ ಅವ್ರನ್ನ ಏನು ಯಾವ ರೀತಿ ನಡೆಸ್ತಾರೆ? 3ನೇ ವಾಕ್ಯದಿಂದ ಓದ್ತು ಬನ್ನಿ. ಐಶಯ್ಯ 53ನೇ ಅಧ್ಯಾಯ. ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನೋಡ್ರದ್ರ ಇದೆಲ್ಲ ಏನಪ್ಪಾ ಅಂದ್ರೆ, ಈ ಪಾಯಿಂಟ್ ಎಲ್ಲಿಗೆ ಅಪ್ಲೈ ಆಗುತ್ತೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಂದ್ರೆ, 30 ವಯಸ್ಸು ಮೇಲೆ ಮೊದಲು ಅಪ್ಲೈ ಆಗಲ್ಲ, 30 ವಯಸ್ಸು ಆಮೇಲೆ ಅಪ್ಲೈ ಆಗುತ್ತೆ. 30 ವಯಸ್ಸು ಮೇಲೆ ಏನಪ್ಪಾ ಅಪ್ಲೈ ಆಗುತ್ತೆ ಅಂದ್ರೆ, ಕಣ್ಣಿಗೆ ಕಣ್ಣು ಜೀವಕ್ಕೆ ಜೀವ ಅಂತ ಅಪ್ಲೈ ಆಗುತ್ತೆ. ಈ 30 ವಯಸ್ಸರೊಳಗೆ ಯಾರಾದ್ರೂ ಯೇಸು ಕ್ರಿಸ್ತನ ಸಾಯಿಸಕ್ಕೆ ಬಂದಿದ್ರೆ, ಧರ್ಮಶಾಸ್ತ್ರ 15ನೇ ಇರ್ಬೇಕಾದ್ರೆ ಅವರು ನಿರ್ದೋಷಿನ ಸಾಯಿಸಕ್ಕೆ ಪ್ರಯತ್ನ ಪಟ್ಟವನು ಅವನ್ ಜೀವ ಆಗ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಇದು 30 ವಯಸ್ಸರೊಳಗೆ ಅಪ್ಲೈ ಆಗುತ್ತೆ. ಬಟ್ ಆ ವಯಸ್ಸಲ್ಲಿ ಕರ್ತನ ಯೇಸು ತನ್ನನ್ನು ಬಲಿಯಾಗಿ ಕೊಡ್ಲಿಲ್ಲ. ಈ 30 ವಯಸ್ಸಾದ್ಮೇಲೆ ತನ್ನನ್ನು ಬಲಿಯಾಗಿ ಕೊಡ್ತಾನೆ. ಈಗ ನಿಷ್ಕಲಂಕನು ಅಂತ ಹೇಳಿದಾಗ ನೋಡ್ರಿ, ಆತನು ಧಿಕ್ಕರಿಸಲ್ಪಟ್ಟವನು ಅಲ್ವಾ, ಜನರಿಂದ ಏನ್ ಮಾಡಿದ್ರೆ ಅಸಡ್ಡೆ ಮಾಡಲ್ಪಟ್ಟವನು. ಇಂತಹ ಒಂದು ಗುಣಗಳನ್ನೆಲ್ಲ ಜನರು ಮಾಡ್ತಾ ಇರ್ಬೇಕಾದ್ರೆ ಮನಸ್ಸಿಗೆ ಏನ್ ಬರುತ್ತೆ? ನಮ್ಗೆ ಬರುತ್ತಾ? ನಾವೆಲ್ಲರೂ ನಮ್ಮೆಲ್ಲರೂ ನಮ್ಮನ್ನ ಮನುಷ್ಯನ ನಮ್ಮನ್ನ ಹೊಗಳ್ತಾ ಇದ್ದಾಗ ಸಂತೋಷವಾಗಿರ್ತೀವಿ, ಒಳ್ಳೆಯವರಾಗಿರ್ತೀವಿ. ನಮ್ಗೆಲ್ಲರೂ ಸಪೋರ್ಟ್ ಮಾಡಿದಾಗಲೂ ಒಳ್ಳೆಯವಾಗಿರ್ತೀವಿ, ನಮ್ಗೆಲ್ಲರೂ ಸಹಾಯ ಮಾಡಿದಾಗಲೂ ಒಳ್ಳೆಯವರಾಗಿರ್ತೀವಿ. ಯಾವುದೇ ಒಂದು ಅನಾನುಕೂಲಕರವಾದ ವಾತಾವರಣ ಇಲ್ಲದೆ ಇರೋವರೆಗೂ ಒಳ್ಳೆಯವರಾಗಿರ್ತೀವಿ. ಅಂದ್ರೆ ಯಾರಾದ್ರೂ ನಮ್ಮ ಮನಸ್ಸನ್ನ ನೋಯಿಸ್ಬಿಟ್ರೆ, ಯಾರಾದ್ರೂ ನಮ್ಗೆ ಗಾಯ ಮಾಡಿದ್ರೆ, ಯಾರಾದ್ರೂ ನಮ್ಮನ್ನ ಅಸಡ್ಡೆ ಮಾಡಿದ್ರೆ, ಯಾರಾದ್ರೂ ನಮ್ಮನ್ನ ರಿಜೆಕ್ಟ್ ಮಾಡಿದ್ರೆ, ಅವಾಗ ನಾವು ಹಿಂಗಿರ್ತೀವಿ, ಎಂತಹ ಗುಣ ವ್ಯಕ್ತವಾಗುತ್ತೆ. ಇದು ಟೆಸ್ಟ್ ಇತ್ತು ನೋಡ್ರಿ ಕರ್ತನಾದ ಯೇಸು ಕ್ರಿಸ್ತನ ಅಲ್ವಾ. ಈ ಟೆಸ್ಟ್ ಹೇಗಿತ್ತು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ತುಂಬಾ ಸಿವಿಯರ್ ಟೆಸ್ಟ್ ಇದು. ಇದು ಈ ಟೆಸ್ಟ್ ಮಾತ್ರ ಕರ್ತನಾದ ಯೇಸು ಪಾಸ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನೀವು ನಾವು ಯಾರು ಕೂಡ ಇಕ್ಕಟ್ಟ ದಾರಿಯಲ್ಲಿ ನಡೀತಾ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇಕ್ಕಟ್ಟ ದಾರಿ ಅಂದ್ರೆ ಏನಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇದೇ ಅವ್ರು ನಮ್ಗೆ ಇಟ್ಟಿರೋಂತ ಮಾದರಿ. ಇಲ್ಲಿ ಇಟ್ಟಿದ್ರೆ ನೋಡ್ರಿ, ನಿಷ್ಕಲಂಕನ ಅಂತ ಒಂದು ವಿಷಯ ಇದೆ ನೋಡಿ, ಇದೇ ನಮ್ಗೆ ಇಟ್ಟಿರುವಂತ ಒಂದು ಮಾದರಿ. ಕರೆಕ್ಟ್ ಅಲ್ವಾ? ಸೊ ಅದರಿಂದ ಈ ಒಂದು ಎಕ್ಸಾಂಪಲ್ ಇದರಲ್ಲಿ ಕರ್ತನಾದ ಯೇಸು ಏನ್ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ತನ್ನ ಗುಣಗಳಲ್ಲಿ ಏನ್ ಮಾಡಿಲ್ಲ, ಬದಲಾವಣೆ ತರಲಿಲ್ಲ. ಸೊ ನಾವು ನಮ್ಮನ್ನ ನಾವು ನಿಷ್ಕಲಂಕರಾಗಿರ್ಬೇಕಂತ ವಿಷಯ ಇದೆ ಬೈಬಲ್ ಅಲ್ಲಿ ಇದೆಯಾ? ಇದೇ ರೀ ಬ್ರದರ್, ನಾವು ಕ್ರಿಸ್ತನ ಹತ್ರ ಇರ್ಬೇಕಂತ ಆಯ್ತು ಬ್ರದರ್. ಎಲ್ಲಿದೆ ಕ್ರಿಸ್ತನ ಹೆಜ್ಜೆ ಜಾಡಿ ನಡೆಯುವ ಹೆಜ್ಜೆ ಜಾಡಲ್ಲಿ ನಡಿಬೇಕು. ಆತನಿಗೆ ಬಂದಂತ ಶೋಧನೆಗಳು ಸಹ ನಮಗೂ ಬರ್ತವೆ ಅಂತ ಯೇಸು ಕ್ರಿಸ್ತ ಹೇಳವ್ರೆ. ಗುಡ್, ವಾಕ್ಯ ಇದೆಯಾ? ವಾಕ್ಯ ಎಲ್ಲಿದೆ? ನಾನು ಯಾತ್ರ ಜಯ ಹೊಂದಿನ ಅದೇ ತರ ನೀವು ಸಹ ಜಯವಂತ ತಂದೆ ಅಂದ್ರೆ ಪ್ರಕಟಣೆ ಇಲ್ಲ. ಅವ್ರು ಯಾತ್ರ ಕಷ್ಟ ಅನುಭವಿಸ್ಯಾರ, ನಾವು ಅನುಭವಿಸಬೇಕಂತಾನೆ ಒಂದು ತರ್ಸಿದ್ರು. ಓದಿ 1 ತಿಮೊಥೆಗೆ 6ನೇ ಅಧ್ಯಾಯ 14ನೇ ವಾಕ್ಯ. ಒಂದು ತಿಮೊಥೆಗೆ 6ನೇ ಅಧ್ಯಾಯ 14ನೇ ವಾಕ್ಯ. ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ಕರೆಕ್ಟ್ ಅಲ್ವಾ? ಇನ್ನೊಂದು ವಾಕ್ಯ ಬರ್ತಾ ಇದೆ ನೋಡಿ, ಚೆನ್ನಾಗಿರೋ ವಾಕ್ಯ. ಎಫೆಸ್ಲೋರಿ 5ನೇ ಅಧ್ಯಾಯ 27ನೇ ವಾಕ್ಯ ನೋಡಿ. ಬ್ರದರ್ ಎಪೇಸ ಎಫೆಸ್ಲೋರಿಗೆ 5ನೇ ಅಧ್ಯಾಯ 27ನೇ ವಾಕ್ಯ. ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದೆ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು.
ನೋಡಿದ್ರ ಸೊ ಈ ಒಂದು ಕಲಂಕ ಅನ್ನೋದಕ್ಕಿಂತ ಒಂದು ಇದಿದೆ ನೋಡಿ, ಕಲಂಕ. ಕಲಂಕ ಅಂದ್ರೆ ಏನ್ ಬರುತ್ತೆ ಗೊತ್ತಾ? ಕಲಂಕ ಅನ್ನೋದಕ್ಕೆ ಇಂಗ್ಲಿಷ್ ಗ್ರೀಕ್ ಅಲ್ಲಿ ತಗೊಂಡಾಗ ಸ್ಪಿಲೋಸ್ ಅನ್ನುವಂತ ಒಂದು ವರ್ಡ್ ಬರ್ತದೆ. ಸ್ಪಿಲೋಸ್ ಅಂದ್ರೆ ಗ್ರೀಕ್ 4 6 9 6 ಅಲ್ಲಿ. ಅದ್ರ ಅರ್ಥ ಏನ್ ಬರುತ್ತೆ ಅಂದ್ರೆ ಸ್ಪಾಟ್ ಇಲ್ಲವೇ ಫಾಲ್ಟ್ ಅಂತ ಬರುತ್ತೆ. ಅಂದ್ರೆ ಸ್ಪಾಟ್ ಅಂದ್ರೆ ಏನ್ ಗೊತ್ತಾ? ಒಂದು ವೈಟ್ ಬಟ್ಟೆಲಿ ಒಂದು ಬ್ಲ್ಯಾಕ್ ಒಂದು ಚಿಕ್ಕಿಟ್ರೆ ಹೆಂಗ್ ಕಾಣಿಸುತ್ತೆ? ಒಂದು ವೈಟ್ ಬಟ್ಟೆಲಿ ಒಂದು ಚುಕ್ಕಿಟ್ರೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ಒಂದು ಬ್ಲ್ಯಾಕ್ ಡಾಟ್ ಕ್ಲೀನ್ ಆಗಿ ಎದ್ದ್ ಕಾಣಿಸುತ್ತೆ ನಮ್ಗೆ. ಮಿಸ್ಟೇಕ್ ಕ್ಲೀನ್ ಆಗಿರುತ್ತೆ, ಆ ಮಿಸ್ಟೇಕ್ ಕಂಡಿಡಿಬಹುದು. ವೋಲ್ಟ್ ಬಿಳಿ ಬಟ್ಟೆ ಏನ್ ಹಾಕೊಂಡಿದ್ದಾಗ ಬಿಳಿ ಬಟ್ಟೆಲಿ ಏನಾದ್ರು ಚಿಕ್ಕ ಒಂದು ಕರೆ ಬಂದು ಕೂಡ ಏನೋ ಬಿಡುತ್ತೆ, ಕ್ಲೀನ್ ಆಗಿ ಗೊತ್ತಾಗ್ ಬಿಡುತ್ತೆ. ಆದ್ರೆ ಒಂದು ಕಪ್ಪು ಬಟ್ಟೆ ಇದ್ದಾಗ ಹೆಂಗಿರುತ್ತೆ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಪೂರ್ತಿಯಾಗಿ ಪಾಪ ಮಾಡೋನು ಪಾಪಿ ಆಗಿರೋನು ಒಂದೇ ಒಂದು ಒಳ್ಳೆ ಕೆಲಸ ಮಾಡೋದು ಗ್ರೇಟ್, ಆದ್ರೆ ಒಳ್ಳೆಯವನಾಗಿರೋ ಸಣ್ಣ ತಪ್ಪು ಮಾಡಿದ್ರು ಅದು ತಪ್ಪಾಗ್ಬಿಡುತ್ತೆ. ಗೊತ್ತಲ್ವಾ, ಲೋಕದಲ್ಲಿ ಇರುವಂತ ವ್ಯಕ್ತಿ ಅವನು ಯಾವಾಗ್ಲೂ ಕೆಟ್ಟವನಾಗಿರೋನು. ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ರೆ ಹೆಂಗಿರ್ತೀವಿ? ಹೆಂಗಿರುತ್ತೆ ನಮ್ಗೆ? ಏನಪ್ಪಾ ಇಂತ ಯಾವ್ದು ಒಳ್ಳೆ ಮಾಡಿಲ್ಲ ಒಳ್ಳೆ ಮಾಡಿದ್ರೆ ನಮ್ಗೆ ಅಷ್ಟೇ ಆಗ್ಬಿಡುತ್ತೆ. ಆದ್ರೆ ಸಂಪೂರ್ಣವಾಗಿ ಒಳ್ಳೆ ವ್ಯಕ್ತಿ ಅಂದ್ರೆ ಪರಿಶುದ್ಧವಾಗಿ ಶುದ್ಧವಾಗಿ ಒಳ್ಳೆತನದಲ್ಲಿರುವಂತ ಗುಣಗಳನ್ನ ತೋರಿಸುವಂತ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡ್ಬಿಟ್ರೆ ಹೆಂಗಿರುತ್ತೆ? ಅದು ಕಲಂಕ ಅಲ್ವಾ. ಅದನ್ನ ಕರ್ತನಾದ ಯೇಸು ನೋಡಿ, ಆ 3.5 ವರ್ಷದಲ್ಲಿ ಅವರಿಗೆ ಈ ಕಲಂಕವಾಗಿ ಇರುವಂತ ಗುಣಗಳು ತೋರಿಸುವಂತ ತುಂಬಾ ಶೋಧನೆಗಳು ಬರ್ತಾ ಇದ್ರು ಕೂಡ ಎಲ್ಲಿ ಕೂಡ ಕಲಂಕನ ತೋರಿಸಲಿಲ್ಲ. ತನ್ನ ಭಾವನೆಯಲ್ಲಾಗ್ಲಿ, ತನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಾಗ್ಲಿ ಕೋಪವನ್ನು ತೋರಿಸೋದಾಗ್ಲಿ, ಇಲ್ಲವೇ ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಹರ್ಟ್ ಆಗೋಂತ ರೀತಿಯಲ್ಲಿ ಮಾತಾಡೋದಾಗ್ಲಿ, ಗುಣ ಗಾಯಗೊಳಿಸುವಂತ ರೀತಿ ಮಾತಾಡೋದಾಗ್ಲಿ, ಕೋಪವನ್ನು ದ್ವೇಷವನ್ನು ತೋರಿಸೋದಾಗ್ಲಿ, ಇಂಥ ಯಾವುದೇ ಗುಣಗಳು ಎಲ್ಲಿ ಕೂಡ ವ್ಯಕ್ತವಾಗಿಲ್ಲ. ಕರೆಕ್ಟ್ ಅಲ್ವಾ? ಯಾಕೆ ವ್ಯಕ್ತವಾಗಿಲ್ಲ? ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಈ ರೀತಿ ಗುಣಗಳನ್ನ ತೋರಿಸಿ ಜೀವವನ್ನು ಕೊಟ್ಟರೆ ಮಾತ್ರ ನಮ್ಗೆ ರ್ಯಾನ್ಸಮ್ ಆಗುತ್ತೆ ಅನ್ನೋದು ಫಸ್ಟ್. ಕರೆಕ್ಟ್ ಅಲ್ವಾ? ಹೌದು. ಎರಡನೇದೇನಪ್ಪಂದ್ರೆ, ಈ ರೀತಿ ಗುಣಗಳನ್ನ ತೋರಿಸ್ತಾ ಇದ್ರೆ ಆತನ ಮೊದಲಿಂಗಿತಿ ಕೂಡ ಆ ಗುಣಗಳನ್ನ ತೋರ್ಸಕ್ ಆಗಲ್ಲ ಅನ್ನೋದು ಎರಡನೇ. ಅದಕ್ಕೆ ವಾಕ್ಯ ಏನ್ ಹೇಳ್ತಿದ್ರೆ ಇಲ್ಲಿ ನೋಡ್ರಿ, ಏನಂತ ಓದಿದ್ವಿ, ಈಗ ತಾನೇ ಓದುದಲ್ಲ ವಾಕ್ಯನ, ಏನಿತ್ತು ಎಫೆಸದವರಿಗೆ 5:27 ಒಂದೊಂದ್ ಸರಿ ಓದಿ. ಕಳಂಕ ಸುಂಕು ಮುಂತಾದ ಒಂದು ಇಲ್ಲದೆ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆ ಉಳ್ಳದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲ ಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದ್ದನು. ಓಕೆ, ತನ್ನನ್ನೇ ಒಪ್ಪಿಸಿ ಕೊಟ್ಟಿನಂತ ವಾಕ್ಯ ಇದೆ ಇಲ್ಲಿ. ವಾಪಿಸ್ ಕೊಟ್ಟಿಸ್ಕೊಂಡು ಬರ್ತಾ ಇಲ್ವಾ? ಇಲ್ಲ ಬ್ರದರ್, ಅದಿಲ್ಲ ಬ್ರದರ್. 27 27ನೇ 27 ಓದಿ. 5:27 ಐದು 27ಇಂದನೇ ಓದಿದ್ದು. ಓದಿ, ಅದನ್ನ ಅಲ್ಲಿ ಬರುತ್ತೆ ನೋಡಿ, ಒಂದು ಕರೆಕ್ಟ್ ಆಗಿ ಬರುತ್ತೆ. 5:27 ಓದಿ. ಕಳಂಕ ಅದು ಸುಂಕು 26 ಓದ್ಬಿಡಿ. 26. ವಾಗ್ ತಮ್ಮ ಕನ್ನಡದಲ್ಲಿ ಇದ್ರ ಮೇಲೆ ಅದರಲ್ಲಿ ಕಡೆ ಏನಿದೆ ಇದೆ. ಗೊತ್ತಾ? 26 ಓದಿ, 26 ಕರೆಕ್ಟ್ ಇದೆ. 26ರಲ್ಲಿ ಏನಿದೆ ಗೊತ್ತಾ? ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಆತನು ಅದನ್ನು ಪ್ರತ್ಯೇಕ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. 26ರಲ್ಲಿದೆ. ಅದರ ಏನಂತಿದ್ರೆ, ಅದನ್ನು ಪ್ರತಿಷ್ಠೆಪಡಿಸೋದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ನು ಅಂದ್ರೆ ಏನ್ ನೋಡಿ, ಕನ್ನಡದಲ್ಲಿ ಹೆಂಗ್ ಮೇಲೆ ಕೆಳಗೆ ಆಗ್ತಾ ಇದಾರೆ ನಮ್ ಅಂದ್ರೆ. ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಕ್ಲಿಯರ್ ಆಗಿ ಪಿಕ್ಚರ್ ಅಲ್ಲಿ ಮೀನಿಂಗ್ ಹೆಂಗ್ ಬರುತ್ತೆ ಅಂದ್ರೆ, ನಾವು ಆ ರೀತಿ ಆಗೋದಕ್ಕೋಸ್ಕರ ಆತನ ತನ್ನ ಏನ್ ಮಾಡಿದ್ರೆ ವಾಪಸ್ ಕೊಟ್ಟಿದ್ದಾನೆ ಅಂತ ಮೀನಿಂಗ್ ಬರ್ಬೇಕಲ್ಲ. ರೈಟ್, ನಾವು ಕಲಂಕ ಸುಕ್ಕು ಇಲ್ದೆ ಇರುವಂತ ರೀತಿಯಲ್ಲಿ ನಾವು ಮಾರ್ಕೊಳ್ಬೇಕು ಅಂತ ಉದ್ದೇಶದಲ್ಲಿ ಕರ್ತನ ದೇಶನ ತನ್ನನ್ನು ಕೂಡ ನಿಷ್ಕಲಂಕವಾಗಿ ಒಪ್ಪಿಸಿಕೊಟ್ನು ಅಂತ ವಿಷಯ ಅಲ್ಲಿ ಬರ್ಬೇಕು. ಅಲ್ಲಿ ನೋಡಿ, ಸ್ವಲ್ಪ ಮೀನಿಂಗ್ ಲೆಸ್ ಇದೆ. ಹಾಗಾಗಿ ಆ ಒಂದು ಏನಂತಿವೆ, ಆ 3.5 ವರ್ಷದ ಒಂದು ಭಾಗ ಕೊನೆ ಪಾಯಿಂಟ್ ಒಂದಿದೆ ಅಲ್ಲಿ. 4 ಪಾಯಿಂಟ್ ಅಲ್ಲಿ ಒಂದನೇ ಪಾಯಿಂಟ್, ಪಾಪಿಗಳಿಗೆ ಏನಂತಿದೆ ಅಲ್ಲಿ. 25ನೇ ವಾಕ್ಯ ಓದಿ, ಇಬ್ಬರಿದವರಿಗೆ 5:25. 25ನೇ ವಾಕ್ಯ, 25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಕಂಟಿನ್ಯೂ ಮಾಡಿ. ಇಂಥವನು ನಮಗೆ ಬೇಕಾದ ಮಹಾಯಾಜಕನು.
ಈತನು ಪರಿಶುದ್ಧನು, ನಿರ್ದೋಷಿಯು, ಎಷ್ಟನೇ ವಾಕ್ಯ ನಿಷ್ಕಳಂಕನು. ಓದ್ತಾ ಇದೀವೋ? ಬ್ರದರ್ 25ರಿಂದ ಈಗ ಓದ್ತಾ ವಾಕ್ಯ ಎಷ್ಟನೇ ವಾಕ್ಯ? 26. 26. ಓಕೆ, ಇದೇ ಬೇಕಾಗಿದ್ದು ಅಲ್ವಾ? ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಅಂತ ಬಂದಿದೆ ಅಲ್ವಾ? ಇದೇನಪ್ಪ ಇದು? ಈಗ ನೋಡಿ, 4 ಪಾಯಿಂಟ್ ಅಲ್ಲಿ ನೋಡಿ, ಆತನು ಹುಟ್ಟಿದಾಗ ಪರಿಶುದ್ಧವಂತನಾಗಿದ್ದನು, ಆತನ ಧರ್ಮಶಾಸ್ತ್ರದ ನಿರ್ದೋಷಿಯಾಗಿದ್ದನು, ಆದ್ರೆ 1.5 ವರ್ಷದಲ್ಲ ಒಂದು ವೇಳೆ ನಿಷ್ಕಲಂಕವಾಗಿ ಜೀವಿತ ನಡೆಸಿದ್ದಾನೆ, ಪಾಪಿಗಳಿಗೆ ಸೇರದವನು ಅಂತ ವಿಷಯ ಬಂದಾಗ ಏನಪ್ಪ ಇದು? ಪಾಪಿಗಳಿಗೆ ಸೇರದವನು ಅಂದ್ರೆ ಏನು ಅರ್ಥ? ಶಿಲೆ ಮೇಲೆ ಹಾಕಿದ್ರಲ್ಲ, ಇಬ್ರು ಕಳ್ಳರು ಇದ್ರು ಆ ಕಡೆ ಈ ಕಡೆ. ಹಾ, ಯೇಸು ಕ್ರಿಸ್ತನ ಅದೇ ರೀತಿ ಕಳ್ಳರಾಗಿದ್ರಾ? ಅದೇ ತರ ತಪ್ಪು ಮಾಡಿದ್ರಾ? ಇಲ್ಲ, ಇಲ್ಲ. ತಪ್ಪು ಮಾಡಿಲ್ಲ. ಆ ಪಾಪದ ಲಿಸ್ಟ್ ಅವ್ರು ಇರ್ಲಿಲ್ಲ, ಅದು ಕೂಡ ಆ ಲಿಸ್ಟ್ ಅವ್ರನ್ನ ಇಟ್ಟಿದ್ರು. ಹಾಗಂತ ನೋಡಿದವ್ರಿಗೆ ಹೆಂಗಣಿಸ್ತಾ ಇತ್ತು? ಶಿಲುಬೆಯಲ್ಲಿ ಮರಣ ಹೊಂದಿದ ಕರ್ತನಾದ ಯೇಸು ನೋಡಿದಾಗ ಹೆಂಗಣಿಸ್ತಾ ಇತ್ತು? ಹಾ, ಎಲ್ಲರೂ ಆ ಪಾಪಿಗಳ ಪಾಪಿ ಅಂತಾನೆ ಕನ್ಸಿಡರ್ ಮಾಡ್ತಿದ್ರು ಕರ್ತನಾದ ಯೇಸು ಅಲ್ವಾ? ಒಬ್ಬೊಬ್ಬರು ಒಂದೊಂದು ತಿಳ್ಕೊಂಡ್ಬಿಟ್ರ? ಎಲ್ರ ಮನಸ್ಸಲ್ಲಿ ಏನ್ ಬಂದಿರ್ಬೇಕು? ಈ ವ್ಯಕ್ತಿ ಯಾಕಪ್ಪ ಶಿಲುಬೆಯಲ್ಲಿದ್ದಾನೋ, ಈ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ, ಕೆಲವರು ಕಿವಿಯಲ್ಲಿ ಕೇಳಿರ್ತಾರೆ ನೋಡ್ರಿ. ಕಿವಿಯಲ್ಲಿ ಅಂದ್ರೆ ಏನು ಅರ್ಥ? ನಿಜವಾಗಿ ಗಮನಿಸಿರಲ್ಲ, ಕೇಳಿರೋ ವಿಷಯಗಳನ್ನ ಕೇಳಿರ್ತಾರೆ. ಅಂದ್ರೆ ಅವ್ರು ಇವ್ರು ಎಲ್ಲಂದ ಕೇಳಿರ್ತಾರೆ, ಹೌದಪ್ಪ ಈ ವ್ಯಕ್ತಿ ಬಗ್ಗೆ ನಾನು ಕೇಳಿದೀನಿ, ಇವನು ರಾಯನ್ಗೆ ಇವನ್ಗೆ ನಮ್ಮ ಸೀಸನ್ಗೆ ಟ್ಯಾಕ್ಸ್ ಕಟ್ಬಾರ್ದು ಅಂತ ಹೇಳಿದ್ನಂತೆ, ಮತ್ತೆ ದೇವಾಲಯನ ನೀವು ಇದ್ ಮಾಡ್ಬಿಡ್ರಿ, ಕೆಡವ್ ಬಿಡ್ರಿ, ನಾನು 3 ದಿವಸ ಎಬ್ಬಿಸ್ತೇನೆ ಅಂತ ಹೇಳಿದ್ನಂತೆ. ಏನ್ ಮಾತಾಡಿದ ನೋಡಿ, ಕರೆಕ್ಟ್ ಆಗಿ ಇವ್ನಿಗೆ ಸಿಲ್ವೆ ಮಾಡೋಣ, ಕರೆಕ್ಟ್ ಇದೆ ಅಂತ ಕೆಲವ್ರು ಮಾತಾಡ್ಕೊಂಡು ಹೋಗ್ತಿದ್ರು, ಕರೆಕ್ಟ್ ಅಲ್ವಾ? ಹೌದ್ರಿ. ಇನ್ ಕೆಲವ್ರು ಏನ್ ಮಾತಾಡ್ತಿದ್ರು ಅವನ್ಗೆ, ಇವನ್ಗೆ ದೆವ್ವ ದೆವ್ವ ಹಿಡ್ದೈತೆ, ಇವನ್ಗೆ ಇವನ್ಗೆ ಪಿಶಾಚಿ ಹಿಡ್ದೈತೆ. ಹಾ, ಇವನ್ ಏನ್ ಮಾಡ್ತಿದ್ದಾನೆ, ರಾಜನಾಗ್ಬೇಕಂತ ಆಸೆ ಪಟ್ಟಿದ್ದ. ಹಾ, ಜನರನ್ನ ದಂಗೆ. ಈ ರೀತಿ ಏನಾಗ್ತಿತ್ತಂದ್ರೆ, ಜನರು ನೋಡಿ ಗೇಲಿ ಮಾಡ್ಕೊಂಡು ಪರಿಹಾಸ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರು ಏನ್ ಮಾಡಿದ್ರು, ಅವ್ರನ್ನ ಪಾಪಿಗಳ ಲಿಸ್ಟ್ ಕರ್ತನಾದ ಯೇಸುವನ್ನ ಸೇರಿಸ್ಬಿಟ್ಟಿದ್ರು, ಕರೆಕ್ಟಾ? ಹೌದ್ರಿ. ಆದ್ರೆ ಕರ್ತನಾದ ಯೇಸುವನ್ನ ಪಾಪಿಗಳ ಲಿಸ್ಟ್ ಇದ್ರಾ ಅಂದ್ರೆ ಇಲ್ಲ. ಅಷ್ಟು ನೋವನ್ನ ಸಹಿಸೋದೆಲ್ಲ ಯಾರಿಗೋಸ್ಕರ ನೋಡಿ. ಇನ್ನೊಂದು ವಿಷಯ ಅಂದ್ರೆ, ನಿಜ ಹೇಳ್ಬೇಕಂದ್ರೆ ನೀವು ನಮ್ಗೆ ತುಂಬಾ ಆಶ್ಚರ್ಯವಂತ ಒಂದು ವಾಕ್ಯ ಇದೆ, 2 ಕೊರಿಂಥದವರಿಗೆ 5ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಎರಡು ಕೊರಿಂಥ 5ನೇ ಅಧ್ಯಾಯ 21ನೇ ವಚನ. ನಾವು ಆತನಲ್ಲಿ ದೇವರಿಗೆ ಸಂಪೂರ್ಣಕರವಾದ ನೀತಿ ಸ್ವರೂಪಿಗಳಾಗಿ ಆಗುವಂತೆ, ದೇವರು ಪಾಪ ಜ್ಞಾನವಿಲ್ಲದೆ ಆತನನ್ನು ನಮಗೋಸ್ಕರ ಪಾಪ ರೂಪಿಯಾಗಿಯೂ ಮಾಡಿದನು. ಏನಂತೆ ಯೇಸು ಕ್ರಿಸ್ತನಿಗೆ ಏನ್ ಜ್ಞಾನ ಇಲ್ವಂತೆ? ಏನ್ ಜ್ಞಾನ ಇಲ್ಲ ಆತನಿಗೆ? ಈಗ ಓದಿರಲ್ಲ, ಪಾಪ ಜ್ಞಾನವಿಲ್ಲದ ಅಂದ್ರೆ ಏನರ್ಥ? ಜ್ಞಾನ ಇಲ್ಲದೆ ಪಾಪ ಅನ್ನೋದೇ ಗೊತ್ತಿಲ್ಲ. ಜ್ಞಾನವಿಲ್ಲದೆ ಆತನನ್ನು ಹಾ, ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ನೋಡಿದ್ರ ಪಾಪ ಜ್ಞಾನನೇ ಇಲ್ವಂತೆ ಕರ್ತನ ದೇವ್ರು. ಯಾವತ್ತು ಕೂಡ ಮನಸ್ಸಲ್ಲಿ ಕೂಡ ಬಂದಿಲ್ಲ ಆತನಿಗೆ ಪಾಪ ಮಾಡ್ಬೇಕಂತ ಆಲೋಚನೆ ಕೂಡ ಇರ್ಲಿಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕಂತಾನು ಕೂಡ ಕರ್ತನ ದೇವ್ರು ಅವನು ಯೋಚನೆ ಮಾಡಿರ್ಲಿಲ್ಲ ಅಂತ. ಪಾಪದ ಬಗ್ಗೆ ಅವರಿಗೆ ಜ್ಞಾನನೇ ಇಲ್ವಂತೆ ನೋಡ್ರಿ. ಹಂಗಿರುತ್ತೆ ಪಾಪದ ಜ್ಞಾನ ಅಂದ್ರೆ ಏನರ್ಥ? ಒಂದು ಕಳ್ತನ ಮಾಡೋನು ಸುಮ್ಮನೆ ಕಲ್ತು ಕದ್ಬಿಡ್ತಾನ? ಕಳ್ತನ ಮಾಡೋನು ಹೆಂಗ್ ಕದೀತಾನೆ? ಪ್ಲಾನ್ ಮಾಡ್ತಾನ ಹೆಂಗ್ ಕದಿಬೇಕು? ಇಲ್ಲಿರುವಂತ ದುಡ್ಡು ತೆಗಿಬೇಕಾದ್ರೆ ಯಾವ ಟೈಮಲ್ಲಿ ತೆಗಿಬೇಕು, ಹೆಂಗ್ ತೆಗಿಬೇಕು, ಜನ ನೋಡ್ತಾರೆ, ನೋಡದೇ ಇದ್ದಾಗ ಹೆಂಗ್ ತೆಗಿಬೇಕು, ಯಾವ ತರ ತಗೊಂಬೇಕು, ಎಲ್ಲಿದೆ ದುಡ್ಡು, ಯಾವ ರೀತಿ ಹೋದ್ರೆ ನಾವು ಸಿಗದಾಕೊಳ್ದೈತಿ, ಇದೆಲ್ಲ ಪ್ಲಾನ್ ಮಾಡ್ತಾನೆ. ಅಂದ್ರೆ ಅವ್ನ್ ಕರೆಕ್ಟ್ ಆಗಿ ಕದ್ಬಿಟ್ರೆ ಏನಂತ ಅರ್ಥ? ತುಂಬಾ ಜ್ಞಾನವಾಗಿ ಕಳ್ತನ ಮಾಡಿದಾನೆ ಅಂತ ಹೇಳ್ತೀವಿ ತಾನೆ? ಅವ್ನ್ ಪಾಪ ಕೂಡ ಹಂಗೆ ಮಾಡಿ. ನಮ್ ಕರ್ತನ ದೇವ್ ನಂಗೆ ಇಲ್ಲ ಇಲ್ಲ, ಪಾಪದ ಜ್ಞಾನ ಕೂಡ ಇರಲಿಲ್ಲ ಮನಸ್ಸಲ್ಲೂ ಕೂಡ. ಅವ್ರು ಯಾರು ಸ್ವಲ್ಪ ಯೋಚನೆ ಮಾಡಿ, ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿದಿರುವಂತ ಕರ್ತನಾದ ಯೇಸು ಪಾಪ ಜ್ಞಾನದೇ ಜ್ಞಾನನೇ ಇಲ್ವಂತ ಕರ್ತನಾದ ಯೇಸು ಏನ್ ಮಾಡಿದಾರೆ ನಮ್ಗೋಸ್ಕರ? ದೇವ್ರು ಏನ್ ಮಾಡಿದಾರೆ? ಪಾಪಿಯಾಗಿ ಮಾಡಿದ್ರೆ ಅಲ್ವಾ? ನೋಡ್ರಿ, ಪಾಪಿಗಳ ಲಿಸ್ಟ್ ಅಲ್ಲಿ ಇಲ್ಲ ನಮ್ ಕರ್ತನಾದ ಯೇಸು. ಇಡೀ ಲೋಕ ಪಾಪಿಗಳ ಲಿಸ್ಟ್ ಅಲ್ಲಿ ಬಂದ್ರೆ ಕರ್ತನಾದ ಯೇಸು ಇನ್ನೊಂದು ಲಿಸ್ಟ್ ಅಲ್ಲಿ ಇದಾರಪ್ಪ. ಆದ್ರೆ ನಾವು ಪಾಪ, ನಾವೆಲ್ಲ ಪಾಪಿಗಳು ಏನಂತ ತಿಳ್ಕೊಂಡಿದ್ದೀವಿ? ನಾವು ಒಳ್ಳೆಯವ್ರ ಲಿಸ್ಟ್ ಅಲ್ಲಿ ಇದೀವಿ, ಯೇಸು ಮಾತ್ರ ಪಾಪಿ ಲಿಸ್ಟ್ ಅಲ್ಲಿ ಇದೆ ಅಂತ ತಿಳ್ಕೊಂಡಿದ್ದೀವಿ ನೋಡಿ ಪ್ರಪಂಚದಲ್ಲಿ ಎಲ್ಲ ಜನ. ಅದಕ್ಕೆ ಒಂದು 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಪಾಪಿಗಳಿಗೆ ಸೇರದವನು ಆ ಲಿಸ್ಟ್ ಅಲ್ಲಿ ಅವ್ರು ಇಲ್ಲ. ಈ ರೀತಿಯಾದಂತ ಪ್ರಧಾನ ಯಾಜಕರು ನಮ್ಗಿದಾರೆ ಅಲ್ವಾ? ನಮ್ಗಿರುವಂತ ಪ್ರಧಾನ ಯಾಜಕರು ಯಾರ ರೀತಿ ಇದಾರೆ?